ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಬ್ಬ ಸ್ಟಾರ್ ಹೀರೋ ಆದಂಥ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಚಿತ್ರ ಸಾಕಷ್ಟು ಎಕ್ಸ್ಪ್ರೆಷನ್ ಇತ್ತು, ಸಿಕ್ಕಾಪಟ್ಟೆ ಎಕ್ಸ್ಪ್ರೆಷನ್ ಇತ್ತು ಫಿಲ್ಮ್. ಅದಕ್ಕಿಂತ ಹೆಚ್ಚಾಗಿ ಫಿಲಮ್ ಮೂಡಿ ಬಂದಿದೆ. ನಮ್ಮ ಅಪ್ಪು ಸರ್ ಅವರ ಒಂದು ಇನ್ನೊಂದು ಕಾಣದ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟೊಂದು ದಾಖಲೆ ಮಾಡಿಲ್ಲ ಚಿತ್ರ, ಅಷ್ಟೊಂದು ದಾಖಲೆ ಮಾಡಿದೆ. ಬರೇ 4 ದಿನದಲ್ಲಿ 110 ಕೋಟಿ, ಇನ್ನು 2 ದಿನದಲ್ಲಿ 150 ಕೋಟಿ, ಒಟ್ಟು ಟೋಟಲ್ 150 ಕ್ರೋರ್ಸ್ಗಿಂತ ಹೆಚ್ಚಾಗಿ ಫಿಲ್ಮ್ ಓಡ್ತಾ ಇದೆ. ಸಿಕ್ಕಾಪಡೆ ಕಲೆಕ್ಷನ್ ಓಡ್ತಾ ಇದೆ. ಕನ್ನಡ ಇಂಡಸ್ಟ್ರಿಯ ನಂಬರ್ 1 ಚಿತ್ರ ಆದಂಥ ಜೇಮ್ ಚಿತ್ರ, ಇಂಥ ಒಂದು ಚಲನಚಿತ್ರಕ್ಕೆ ಥಿಯೇಟ್ರುಗಳು ಸಿಗ್ತಾ ಇಲ್ಲ. ಮುಂದಿನ ವಾರದಿಂದ ನಮ್ಮ ಥಿಯೇಟ್ರ್ ಸಿಕ್ಕಾಪಡೆ ಕಮ್ಮಿ ಆಗ್ಬಿಡ್ತದೆ ಬೆಂಗಳೂರಲ್ಲಿ. ಯಾಕಪ್ಪ ಅಂದರೆ ಈ ಬೇರೆ ಕನ್ನಡ ಡಿಸ್ಟ್ರಿಬ್ಯೂಟರು ಕನ್ನಡ ಚಿತ್ರವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡೋದು ಬಿಟ್ಬಿಟ್ಟು ಬೇರೆ ಭಾಷೆಯ ತೆಲುಗು, ತಮಿಳ್, ಮಲಯಾಳಂ ಇಂಥ ಭಾಷೆಗಳನ್ನ ಕರ್ನಾಟಕದಲ್ಲಿ ತೊಗೊಂಬಂದು ಎಲ್ಲಿ ಕರ್ನಾಟಕದವ್ರು ಎಲ್ಲೋ ಪಿಕ್ಚರ್ ನೋಡಬೇಕು. ಕನ್ನಡ ಇಂಡಸ್ಟ್ರಿ ಸಾಯ್ತಾ ಇರೋದಿಲ್ಲ ಗೊತ್ತಾಗ್ತಿಲ್ಲ, ದಯವಿಟ್ಟು ನಾನು ಕೇಳ್ತಾ ಇದ್ದೀನಿ. ಒಂದು ವೇಳೆ ಏನಾದರೂ ಜೇಮ್ ಚಿತ್ರ ಥಿಯೇಟ್ರಿಂದ ಬೇರೆ ಥಿಯೇಟ್ರಿಂದ ಕಿತ್ತಾಕಿದರೆ, ಕನ್ನಡದ ಒಂದು ಮಾನವೀಯತೆ, ಕನ್ನಡದ ಮೇಲಿರುವಂಥ ನಿಮ್ಮ ಏನಾದರೂ ಪ್ರೀತಿ ಸ್ವಾಭಿಮಾನ ಇದ್ದರೆ ಬೇರೆ ಭಾಷೆ ಚಿತ್ರಗಳನ್ನು ರಿಲೀಸ್ ಮಾಡಿ, ಆದರೆ ಕನ್ನಡದಲ್ಲಿ ಡಬ್ ಮಾಡಿ.